ಪ್ರತಿಪಕ್ಷ ನಾಯಕರ ಆಯ್ಕೆ ಇದು ಅತ್ಯಂತ ಸವಾಲಿನ ಕೆಲಸ ಅಂತ ಏನಾದ್ರು ಅನಿಸಿದೆ ನಿಮಗೆ? ಖಂಡಿತ ಏನು ಸವಾಲೇನಿಲ್ಲ, ಪಕ್ಷದಲ್ಲಿ ಒಗ್ಗಟ್ಟಿದೆ, ಹಿರಿತನ ಇದೆ, ವರಿಷ್ಠರಿದ್ದಾರೆ, ಶಾಸಕರಿದ್ದಾರೆ, ಎಲ್ಲರೂ ಒಂದಾಗಿ ಒಂದು ಒಗ್ಗಟ್ಟಿನಿಂದ ಒಂದು ಭಾವನೆ, ಒಂದು ಸಮಾಜ ಪೂರಕವಾಗಿ ಜನಪರವಾಗಿ ದೇಶದಲ್ಲಿ ಒಗ್ಗಟ್ಟು, ರಾಜ್ಯದಲ್ಲಿ ಒಗ್ಗಟ್ಟು ಮತ್ತೊಮ್ಮೆ ನರೇಂದ್ರ ಮೋದಿಯವರು ನಮ್ಮೆಲ್ಲರ ಪ್ರಧಾನಿಗಳಾಗಿ ಬರಬೇಕು ಅನ್ನುವಂಥ ಏಕೈಕ ಉದ್ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಹಾಗಾಗಿ ಆರ್ ಅಶೋಕ್ ಅವರಿಗೆ ಇವತ್ತು ಅವಕಾಶ ಕೊಡುವಂಥದ್ದಾಗಿದೆ, ಅದನ್ನು ಸ್ವಾಗತವನ್ನು ಮಾಡ್ತೀವಿ. ಬಹಳ ಮುಖ್ಯವಾಗಿ ಅಧ್ಯಕ್ಷರ ಆಯ್ಕೆ ಆಗೋದಕ್ಕೂ ನಿಮ್ಮ ಹೆಸರು ಕೇಳಬಾಯಿತು, ಪ್ರತಿಪಕ್ಷ ನಾಯಕರ ಆಯ್ಕೆಯಲ್ಲೂ ನಿಮ್ಮ ಹೆಸರು ಕೇಳೋದು ನಿರಾಶೆ ಆಗಿದೆಯೋ ಹೇಗೆ ಸರ್? ಖಂಡಿತ ನಿರಾಶೆಯ ಪ್ರಶ್ನೆ ಏನಿಲ್ಲ. ಕನ್ಸಿಡರೇಷನಲ್ಲಿ ಇದ್ದಿದ್ದು ಅವಕಾಶಗಳು ಎಲ್ಲರಿಗೂ ಕನ್ಸಿಡರೇಷನ್ ಇರ್ತದೆ, ಕನ್ಸಿಡರೇಷನಲ್ಲಿ ಇದ್ದಿದ್ದೆಲ್ಲ ಆಗ್ಲಿಕ್ಕಾಗಲ್ಲ, ಆಯ್ಕೆ ಆಗ್ತದೆ, ಯಾರಿಗಾರು ಒಬ್ಬರಿಗೆ ಮಾಡ್ಲಿಕ್ಕಾಗತ್ತೆ, ಆಯ್ಕೆಯನ್ನು ಮಾಡಿದ್ದಾರೆ, ಅದನ್ನು ಸ್ವಾಗತಿಸಬೇಕು. ಮನಸ್ಪೂರ್ವಕವಾಗಿ ಕೆಲಸ ಮಾಡಬೇಕು, ಒಂದೇ ಉದ್ದೇಶ. ಯಾರಾಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಜನರಿಗೆ ಒಳ್ಳೇದಾಗಬೇಕು, ಪಕ್ಷಕ್ಕೆ ಗೌರವ ತರುವಂಥದ್ದಾಗಬೇಕು, ಗೌರವ ತರಲಿಕ್ಕೆ ಬರುವಂಥದ್ದು ಮಾಡಿದ್ರೆ ಅಷ್ಟೇ ಸಂತೋಷ, ಅದಕ್ಕಿಂತ ಸಂತೋಷ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಅಶ್ವಥ್ ನರಾಯಣ್ ಒಟ್ಟಲ್ಲಿ ಹೊಸ ಅಧ್ಯಕ್ಷರಿಗೆ ಮತ್ತು ಪ್ರತಿಪಕ್ಷ ನಾಯಕ ಅಶ್ವಥ್ ನಾರಾಯಣ್ ಮಾತನಾಡಿದ್ರು, ಸುರೇಶ್ ಕುಮಾರ್ ಮಾತನಾಡಿದ್ರು, ಅರವಿಂದ್ ಬೆಲ್ಲದ್ ಮಾತಾಡ್ತಾ ಉತ್ತರ ಕರ್ನಾಟಕದ ಭಾಗಕ್ಕೆ ಸಿಕ್ಕಿಲ್ಲ ಅಂತ ನೋವಾಗಿದೆ, ದೇಶದ ಹಿತದೃಷ್ಟಿಯಿಂದ ಪಕ್ಷದ ನಿರ್ಣಯ ಸ್ವಾಗತಿಸ್ತೀವಿ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.